ಅವರಿಗೆ ಓಟ್ ಹಾಕ್ಬೇಕಂತ ಹೇಳಿದ್ರೆ ಸೀಟಿನ ಅದು ಹೇಳಿ ಎಳೆಸ್ಕೋತಿರೋದಲ್ಲಿ ಕಲಬುರಗಿ ನಂಗೇನ್ ಪಟ್ಟಕತ್ರು ಚಾಮರಾಜಪೇಟೆಯಲ್ಲಿ ಇದೇ ಸೀಟ್ ಇದ್ವಿ. ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ, ಈದ್ಗಾ ಮೈದಾನದಲ್ಲಿ ಗಣೇಶ ಕುಂಸ ಕೊಟ್ಟಿಲ್ಲ ಅಂದ್ರು. ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು? 53 ಸಲ ಲೀಡಲ್ಲಿ ಗೆದ್ದಿರೋದು. ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ನೋಡ್ಕೊಟ್ಟವ್ರೆ. ನೋಡಗೇಳಿ ಸಿಟಿ ರಿವ್ಯೂ ಅವ್ರನ್ನ ಎಲ್ಲ ಬೂತ್ ವಯಸ್ಸು ತೆಗಿಯಕೇಳಿ, ಬೂತ್ ವಯಸ್ಸು ತೆಗಿಯಕೇಳ್ರಿ. ಈಗ ಸೋಲ್ಸಿರೋದು ಯಾರು ಜನ? ಸಿಟಿ ರಿವ್ಯೂ ಏನಿದೆ ಸೋಲ್ಸು? ಹಿಂಗ್ ಹೇಳೇ ಜನ ಸೋಲ್ಸಿರೋದಲ್ಲಿ ಸಿಟಿ ರಿವ್ಯೂಗೆ. ಭಾರತ್ ಮಾತಾ ಸೋತಿ ಸುಣ್ಣಾಗಿದ್ದಾರೆ. ಭಾರತ್ ಮಾತಾ ಕಿ ಜಯ ಎಂಬವರಿಗೆ ಓಟ್ ಕೊಡಲ್ಲ ಅಂತ ಹೇಳಿದ್ರು. ಸಿಟಿ ರವಿ ಈ ತರ ಹೇಳಿಕೆ ಕೊಟ್ಟೆ ಸೋತಿರೋದು. ನನ್ನ ಬಗ್ಗೆ ಸಿಟಿ ರವಿ ಹೇಳಿದ್ರು ಚುನಾವಣೆಗಿಂತ ಮುಂಚೆ. ಜಮೀರ್ ಅವರು ಹಿಂದೂ ವಿರೋಧಿ, ಗಣೇಶನ್ ಕುಡಿಸಕ್ ಟೆಂಪ್ಲೇಟ್ ಪೇಟ್ ಕೊಟ್ಟಿಲ್ಲ. ತಪ್ಪಿಸ್ ನೋಡಿ, ನನ್ನ 90 ಓಟ್ ತಗೊಂಡಿದ್ದೀನಿ. ಅದ್ರ ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಟ್ ತಗೊಂಡಿದ್ದೀನಿ ನಾನು. ಬೂತ್ ವಯಸ್ಸು ನೋಡಿ ನೀವು ಗೊತ್ತಾಗ್ತದೆ. ಸರ್, ಇನ್ನೊಂದು ಎಮರ್ಜೆನ್ಸಿ ವಿಷಯ ಸರ್, ಸಂಬಂಧಪಟ್ಟಂಗೆ ಸರ್, ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಪ್ರತಿಭಟನೆ ಮಾಡಿ ಸಮಿತಿ ಇಟ್ಕೊಂಡು ಸಿಟಿ ರವಿ ಟಾಂಗ್ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ಇವರು ಬರ ಡ್ರಾಮಾ ಮಾಡ್ತಾ ಇದಾರೆ. ಅವಾಗ ಜನಾರ್ದನ್ ಇಂದಿರಾ ಗಾಂಧಿ ಅವರು ಸಿಟಿ ರವಿ ಸರ್ ಎಮರ್ಜೆನ್ಸಿ ತಂದವರು ಅವಾಗ ಇಂದಿರಾ ಗಾಂಧಿ ಅವರು ಈಗ ಸಮಿತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದಾರೆ ಅಂತ ಹೇಳಿಕೆ ಕೊಟ್ಟು ಸೋತಿ ಸುಣ್ಣಾಗಿ ಕೊಟ್ಟಿದ್ದಾರೆ. ಅದೃಷ್ಟ ಚೆನ್ನಾಗಿದೆ, ಬಿಜೆಪಿ ಎಮ್ಎಲ್ಸಿ ಮಾಡಿದ್ದಾರೆ. ಈಗಲಾದ್ರೂ ಸ್ವಲ್ಪ ಸುಮ್ಮನೆ ಕೇಳಿ. ಸರಿ.